ನನ್ನಮತ್ತು ಅಮರೇಶನ ಗೆಳತನ ಸುಮಾರು ನಾನು ಹಂಗೆ ಈಗ ಕೂತ್ಕೊಂಡು ಲೆಕ್ಕ ಆಗ್ತಾ ಇದ್ದೆ ಯಾವಾಗಿಂದ ಅಂತ ಸುಮಾರು 37 ವರ್ಷದಿಂದ ನನ್ನ ಅವನ ಗೆಳತನ ಇದೆ ಒಂದು ಸತಿ ಗೆಳೆಯರಾದ ಮೇಲೆ ಎಂದೆಂದೂ ಕೂಡ ನಾವು ಅಗಲಿಲ್ಲ ಕೆಲವು ಸಂದರ್ಭದಲ್ಲಿ ಹಲವಾರು ತಿಂಗಳು ಭೇಟಿ ಆಗದಿದ್ದರೂ ಕೂಡ ಆ ಕ್ಷಣ ಭೇಟಿ ಆದ ತಕ್ಷಣವೇ ಏನು ದಿನನಿತ್ಯ ಒಟ್ಟಿಗೆ ಇದ್ದವ್ರ ರೀತಿ ಅಷ್ಟು ಪ್ರೀತಿ ವಿಶ್ವಾಸವನ್ನು ಅವನು ತೋರಿಸ್ತಾ ಇದ್ದ ಒಂದು ಸತಿ ನಾನು ಚುನಾವಣೆ ನಿಂತಿದ್ದೆ ನನ್ನ ವಿರೋಧ ಪಕ್ಷದ ಅಭ್ಯರ್ಥಿಗಳು ಅವನಿಗೆ ಅವನು ಯಾವಾಗಿನ ರಾಜಕೀಯದಲ್ಲಿ ಸೇರಿರಲಿಲ್ಲ ಇಲ್ಲ ನೀವು ಬಂದು ನಮಗೆ ಅನೌನ್ಸ್ ಮಾಡಬೇಕು ಅಂತ ಅವನಿಗೆ ನನ್ನ ಕ್ಷೇತ್ರ ಯಾವುದಂತ ಗೊತ್ತಿಲ್ಲ ಒಪ್ಪಿಕೊಂಡು ಬಿಟ್ಟಿದ್ದ ಆಮೇಲೆ ಅವತ್ತು ಅರ್ಧ ದಾರಿಗೆ ಬಂದಮೇಲೆ ಅದು ಯಾವ ಕ್ಷೇತ್ರ ನೀನು ನಿವೃತ್ತಿ ಯಾರಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಇದ್ದಾರೆ ಕಾರ್ ಟರ್ನ್ ಮಾಡು ಅಂತ ಹಂಗೆ ವಾಪಸ್ ಹೋದ ನನ್ನ ಗೆಳೆಯನ ವಿರುದ್ಧ ನಾನು ಅವನಿಗೆ ಅನೌನ್ಸ್ ಮಾಡೋದಿಲ್ಲ ಈ ಥರದ ಸ್ನೇಹಕ್ಕೆ ಜೀವಕ್ಕೆ ಜೀವ ಕೊಡುವಂಥ ಅಂಬರೀಷ್ ಅವರು ಅವನ ಜೊತೆಗೆ ಕಳೆದಂಥ ಕ್ಷಣಗಳು ನಾನು ಎಂದೂ ಕೂಡ ಮರೆಯೋದಿಲ್ಲ ಅವರು ಆಸ್ಪತ್ರೆ ಹೋಗಿಂತ 2 ದಿವಸ ಮುಂಚೆ ನಾವೆಲ್ಲರೂ ಸೇರಿದ್ವಿ ಡಾಕ್ಟರ್ ಕೂಡ ಕರೆಸಿದ್ವಿ ಡಾಕ್ಟರ್ ಮಾತನ್ನು ಅವತ್ತು ಅವನು ಕೇಳಲಿಲ್ಲ ಆಸ್ಪತ್ರೆ ಸೇರಿ ಮತ್ತೆ ಸಿಂಗಾಪುರಕ್ಕೆ ಹೋಗಿ ವಾಪಸ್ಸು ಸಿಂಗಾಪುರದ ಇದ್ದಾಗಲೂ ಕೂಡ ಮಾತನಾಡಿದೆ ಏಯ್ ಏನಾಗಲ್ಲ ನಾನು ವಾಪಸ್ ಬರ್ತೀನಿ ರೆಡಿ ಇಟ್ಕೋ ಎಲ್ಲ ನಿಂದು ಅಂತಂದಿದ್ದೆ ಹಾಗೆ ಭಾಳ ಉತ್ಸಾಹಪೂರ್ವಕವಾಗಿರುವಂಥ ಬದುಕನ್ನು ಬದುಕಿದ್ದಾನೆ ಎಲ್ಲರಿಗೂ ಪ್ರೀತಿ ವಿಶ್ವಾಸವನ್ನು ಹಂಚಿದ್ದಾನೆ ಸುಮಲತಾ ಅವರು ಅವ್ರ ಜೊತೆಗೆ ಬದುಕಿ ಬಾಳಿರುವಂಥದ್ದೇ ಒಂದು ದೊಡ್ಡ ಸಂಗತಿ ಅವರು ಎಲ್ಲವನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ ದುಃಖ ಬರ್ತದೆ ಅವರ ಸುಖದಲ್ಲಿ ನಾವು ಹೆಂಗಿದ್ದೀವಿ ಅಷ್ಟೇ ಅವರ ದುಃಖದಲ್ಲಿ ಕೂಡ ನಾವು ಇರ್ತೇವೆ ಆ ಮನೆತನದ ಜೊತೆಗೆ ಇರ್ತೇವೆ